ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ರಾಜ್ಯ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ವಿವಿಧ ಕಾಮಗಾರಿಗೆ ಚಾಲನೆ. ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ಪಟ್ಟಣದಲ್ಲಿ ಸಚಿವರಾದ ಬಳಿಕ ಮೊದಲ ಬಾರಿಗೆ ಆಗಮಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್ ವಿವಿಧ ಕಾಮಗಾರಿಗಳಾದ ರಸ್ತೆ ಕಾಮಗಾರಿ, ಶುದ್ಧ ಕುಡಿಯುವ ನೀರು, ವ್ಯಾಪಾರ ಮಳಿಗೆಗಳು, ಶಾಲೆ ಕಟ್ಟಡ, ಹೀಗೆ ಹತ್ತು ಹಲವು ಕಾಮಗಾರಿಗಳಿಗೆ ಸುಮಾರು 1.5 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಬಳಿಕ ತಾಲೂಕಿನ ಹೈಸ್ಕೂಲ್ ಆವರಣದ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾಧ್ಯಮದ ಮುಂದೆ ಮಾತನಾಡಿ, ನಿನ್ನೆ ಬೆಳಿಗ್ಗೆ 3:58ಕ್ಕೆ ಭಾರತೀಯ ಸೈನಿಕರು ಪಾಕಿಸ್ತಾನದ ಗಡಿಯ ಒಳನುಗ್ಗಿ 350ಕ್ಕೂ ಅಧಿಕ ಉಗ್ರರನ್ನ ಸದೆಬಡಿದಿದ್ದು ಸೈನಿಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಸವ ಜನ್ಮಭೂಮಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳ ಸುರಿಮಳೆಗೈದು ಕೋಲಾರ ಪಟ್ಟಣದಲ್ಲಿ 24 ತಾಸು ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಒಳಚರಂಡಿ ಹಾಗೂ ಕೋಲಾರ ಪಟ್ಟಣಕ್ಕೆ ತಾಲೂಕಿನ ಭಾಗ್ಯವನ್ನು ಕರುಣಿಸಿದ ಬಾಗೇವಾಡಿಯ ಭಾಗ್ಯ ವಿಧಾತ ಕೋಲಾರ ಪಟ್ಟಣದಲ್ಲಿ ಅಭಿವೃದ್ಧಿ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ 150 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವುದರ ಮುಖಾಂತರವಾಗಿ ಕೋಲಾರ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂತ ಮಾನ್ಯ ಸಚಿವರಿಗೆ ಕೋಲಾರ ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರಿಂದ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಸನ್ಮಾನವನ್ನು ನೆರವೇರ್ತಾ ಇದೆ. ಶ್ರೀ ಅಖಿಲ್ ಗೌಡ ರೂ ಪಾಟೀಲ್ ಕೋಲಾರ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಭಗವಾನ್ ಸಮಾಜದವರಿಂದ ಸನ್ಮಾನ, ಭಗವಾನ್ ಸಮಾಜದವರಿಂದ ಸನ್ಮಾನ ಹಾಗೂ ಪರಶುರಾಮ್ ಕಾಕಂಟಕಿ ಕಾರ್ಯದರ್ಶಿಗಳು ಇವರಿಂದ ಮಾನ್ಯ ಸಚಿವರಿಗೆ ತಲೆ ಕೂಡ ಎತ್ತಾ ಇದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇದರ ಜೊತೆಗೆ ಅದೇ ಬಸವನ ಬಾಗೇವಾಡಿಯಲ್ಲಿ ಇವತ್ತು ಬಿಜಾಪುರದ 24x7 ಗಂಟೆ ಕುಡಿಯುವ ನೀರಿನ ಯೋಜನೆ ಮಂದಗತಿಯಲ್ಲಿ ನಡೀತಾ ಇದ್ರೂ ಕೂಡ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 24x7 ಕುಡಿಯುವ ನೀರು ಎಲ್ಲಾದರೂ ಆಗ್ತಿದ್ರೆ ಅದು ಬಸವನ ಬಾಗೇವಾಡಿ ಕೇಂದ್ರ ಸ್ಥಾನದಲ್ಲಿ ಆಗ್ತದೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನೀವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನೀವು ನೋಡ್ಬೋದು, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ಮೆಗಾ ಮಾರ್ಕೆಟು, ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಗಳನ್ನು ಇವತ್ತು ನಾವು ಬಸವನ ಬಾಗೇವಾಡಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಇವತ್ತು ಈ ಬಾರಿ ಆದ್ಯತೆ ಏನೇ ಇದ್ದರೂ ಕೋಲಾರ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಭಾಳ ಹರ್ಷದಿಂದ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನೇ ಇದ್ದರೂ ಈ ಸರ್ತಿ ಬಹುತೇಕ ಯೋಜನೆಗಳನ್ನು ಕೋಲಾರಕ್ಕೆ ನಾನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಈ ಊರು ಮುಳುಗಡೆಯ ನಂತರ ಎಂದೋ ಬಹು ದಿನಗಳಿಂದನೇ ಬಹಳ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿತ್ತು, ಆದರೆ ಇವತ್ತು ನಿಮಗೆ ಗೊತ್ತಿದೆ ಆ ಕಾಲ ಸನ್ನಿಧವಾಗ್ತಾ ಇದೆ. ಇದರಲ್ಲಿ ನಿಮ್ಮೆಲ್ಲರ ಸಹಕಾರ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನೀವೆಲ್ಲ ಏನು ವಾಸ ಆಗ್ತಾ ಇದ್ದೀರಿ, ಈ ಊರು ಅತ್ಯಂತ ದೊಡ್ಡ ಕರ್ನಾಟಕದ ಸೇತುವೆಯನ್ನು ಹೊಂದಿರತಕ್ಕಂಥ ಊರು ಯಾವುದಾದ್ರೂ ಇದ್ದರೆ ಅದು ಕೋಲಾರ ಅಂಥೇಳಿ ನಾನು ಹೇಳಬೇಕಾಗ್ತದೆ. ಅಂಥ ಒಂದು ಸೇತುವೆಯನ್ನು ಕೂಡ ನೀವು ಹೊಂದಿದ್ದೀರಿ. ಜೊತೆಗೆ ಇಲ್ಲಿ ಒಂದು ಕಡಿಮೆ ಇತ್ತು ನಮಗೇನಪ್ಪ ಅಂದರೆ ಹುಬ್ಬಳ್ಳಿಯಿಂದ ವಿಜಾಪುರ ರಸ್ತೆ ಆಗಬೇಕಂತಕ್ಕಂಥದ್ದು, ಇವತ್ತು ಆ ರಸ್ತೆ ಕೂಡ ಇವತ್ತು ಹಂತ ಹಂತವಾಗಿ ಮುಗಿಲಿಕ್ಕೆ ಒಂದು ಹಂತವನ್ನು ತಲುಪ್ತಾ ಇದೆ. ಇಂಥ ಒಂದು ಕಾಲದಲ್ಲಿ ನನಗನ್ನಿಸ್ತದೆ ಕೋಲಾರ ತಾಲೂಕಾ ಕೇಂದ್ರ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಮತದಾನ ಖಾತ್ರಿ ಯಂತ್ರದ ಮೂಲಕ ಮತದಾನ ಜಾಗೃತಿ ಅಭಿಯಾನ. ಭಾರತೀಯ ಚುನಾವಣಾ ಆಯೋಗದ ವಿನೂತನ ಯೋಜನೆಯನ್ನ ಚಡ್ಚನ್ ತಾಲೂಕಿನ ರೇವತ್ಗಾಂವ್ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮತದಾನದ ಖಾತ್ರಿ ಯಂತ್ರದ ಮೂಲಕ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತದಾನದ ಜಾಗೃತಿಯ ಬಗ್ಗೆ ಗಂಗಾಧರ್ ಭಾಗ್ಯವಾಡಿಯವರು ಮಾತನಾಡುತ್ತಾ, ನೀವು ಯಾರಿಗೆ ಮತವನ್ನು ಚಲಾಯಿಸಿದ್ದೀರಿ ಎಂಬುದನ್ನು ವಿವಿಪ್ಯಾಡ್ ಮಷೀನ್ ಮೂಲಕ
ತಾವುಗಳು ಖಾತ್ರಿ ಮಾಡಿಕೊಳ್ಳಬಹುದು ಎಂಬುದರ ಕುರಿತು ಗ್ರಾಮಸ್ಥರಲ್ಲಿ ಮತದಾನ ಜಾಗೃತಿಯನ್ನ ಮೂಡಿಸಿದ್ರು. ಇದು ಯಾರಿಗೆ ಹೋಗಿದೆ ಅಂತ ನನಗೇನು ಗೊತ್ತು. ಬಹುಶಃ ಎಲ್ಲ ಓಟುಗಳು ಅಣ್ಣಗೆ ಹೋಗ್ಬಹುದಲ್ಲ, ನನಗೆ ಬರ್ಲಕ್ಕಿಲ್ಲ. ಅವಂಗೆ ಹೊಚ್ಚು ಓಟೋಗಿದೆ ಅಂದರೆ ಬಂದಿರತಕ್ಕಂಥ ಆಫೀಸರ್ಸ್ಗಳು ಅವಂಗೆ ಹೋಗಂಗೆ ಮಾಡಿರ್ಬೋದಲ್ಲ. ಹಿಂಗೆ ಏನೇನೋ ಸಾಧ್ಯತೆ ಇಲ್ಲ, ಯಾರಿಂದು ಸಾಧ್ಯತೆ ಇಲ್ಲ. ಒಂದು ಹಂತದಲ್ಲಿ ಇಡೀ ಭಾರತ ಸರ್ಕಾರ, ಭಾರತ ಚುನಾವಣಾ ಆಯೋಗ, ಸಾರಿ ಸರ್ಕಾರ ಅನ್ನೋಕ್ಕಿಂತ ಚುನಾವಣಾ ಆಯೋಗ, ಚುನಾವಣಾ ಆಯೋಗನೇ ಬೇರೆ, ಸರ್ಕಾರನೇ ಬೇರೆ, ತಾವು ಅಂತ ಎಲ್ಲ ಹ್ಯಾಕರ್ಸ್ಗಳಿಗೆ, ಕಂಪ್ಯೂಟರ್ ಹ್ಯಾಕರ್ಸ್ಗಳಿಗೆ ಆಹ್ವಾನ ಕೊಟ್ಟಿತ್ತು. ಈವನ್ ಭಾರತೀಯ ಚುನಾವಣಾ, ಸಾರಿ ರಾಜಕೀಯ ಪಕ್ಷಗಳಿಗೂ ಮತ್ತು ಅತ್ಯಂತ ಪ್ರಜ್ಞಾವಂತ ಹ್ಯಾಕರ್ಸ್ಗಳಿಗೂ, ಕಂಪ್ಯೂಟರ್ ತಜ್ಞರುಗಳಿಗೂ ಒಂದು ಚುನಾವಣೆ ಆಹ್ವಾನವನ್ನು ಕೊಟ್ಟಿತ್ತು. ನಾನು ತಯಾರು ಮಾಡಿರ್ತಕ್ಕಂಥ ಚುನಾವಣಾ ಒಂದು ವಿಧಿವಿಧಾನದ ಏನು ಮಷಿನ್ಸ್ ಇದೆ, ಅದರಲ್ಲಿ ನೀವೇನಾದರೂ ತಪ್ಪು ದೋಷ ಅಥವಾ ಹ್ಯಾಕಿಂಗ್ ಮಾಡಿ ನನಗೆ ತೋರಿಸಿದರೆ ನಾನು ಚಾಲೆಂಜನ್ನು ಒಪ್ಕೋತೀನಿ ಅಂತಕ್ಕಂಥದ್ದನ್ನು ಇಡೀ ಭಾರತ ಚುನಾವಣಾ ಆಯೋಗ ಇಡೀ ಪ್ರಪಂಚಕ್ಕೆ ಕೊಟ್ಟಿತ್ತು. ಬಹುಶಃ ಎಲ್ಲ ಹ್ಯಾಕರ್ಸ್ಗಳು ತಲೆಯಲ್ಲಿ ಯಾವುದನ್ನು ಮಾಡೋಕ್ಕಾಗಲಿಲ್ಲ, ಅದರಿಂದ ಸಾಧ್ಯವೂ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಇಡೀ ವಿಶ್ವಕ್ಕೆ ಗೊತ್ತಾಗಿದ್ದಿದೆ. ಆದರೂ ಸಹಿತ ಜನಗಳಿಗೆ ತೋರಿಸ್ಬೇಕಲ್ವಾ, ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡುವಂತ ಇರ್ತೈತಿ. ಚುನಾವಣಾ ಆಯೋಗದ ಪ್ರಕ್ರಿಯೆ ಮೇಲೆ ನೀವೆಲ್ಲರೂ ವಿಶ್ವಾಸ ಇಡ್ತೀರಿ, ಅತ್ಯಂತ ಮುಕ್ತವಾಗಿ ಎಲ್ಲರೂ ಭಾಗವಹಿಸ್ತೀರಿ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಭಾರತ ಸರ್ಕಾರದ ಭಾರತ ಚುನಾವಣಾ ಆಯೋಗ. ಹಾಗಾಗಿ ನಿಮ್ಮೆಲ್ಲರನ್ನ ನೋಡೋ ಭಾಗ್ಯ ಮತ್ತು ನಿಮ್ಮೆಲ್ಲರನ್ನ ಮತದಾನದ ಪ್ರಕ್ರಿಯೆಯಲ್ಲಿ ವಹಿಸೋ ಭಾಗ್ಯ ನಮ್ಗೆ ಸಿಕ್ಕಿದೆ. ದಯವಿಟ್ಟು ತಾವು ಏನಾದರೂ ಸಂಶಯ ಇದ್ರೆ ಮುಕ್ತವಾಗಿ ಕೇಳ್ಬೋದು. ಒಬ್ಬರೇ ಬಂದು ತಾವು ಸರಿ ಸರಿ ಹಿರಿಯರಾಗಿರ್ತಕ್ಕಂಥ ಶ್ರೀ ನಮ್ಮ ಪಂಚಾಯತಿಯ ಬಟನ್ ಹೋತ್ರಿ, ನೀಲಿ ಬಟನ್ ಹೋತ್ರಿ, ನೀಲಿ ಬಟನ್ ಹೋತ್ರಿ, ಇದಕ್ಕೆ ಹೋತ್ರಮ್ಮ, ಇದಕ್ಕೆ ಇದು ಹತ್ತು ಅಂತ ತಿಳ್ಕೊಳ್ಳಿ. ಇದಕ್ಕೆ ನೀವು ಓಟ್ ಹಾಕಿದ್ರೆ ಈಗ ಹಾಕಿದ್ರಲ್ಲ, ಬಿಡಿ ಇಲ್ಲಿ ಇಲ್ಲಿ ಚಿತ್ರ ಅದೇ ಕೆ ಅಂತ ಬರ್ತೈತೆ ನೋಡ್ರಿ, ನಂಬರ್ ಸೀರಿಯಲ್ ನಂಬರ್ 10 ಕೆ ಅಂತ ಸರಿ ಇದೇನಾ? ಎಲ್ಲರಿಗೆ ಹೇಳ್ರಮ್ಮ ನೀವು ಹಾಕಿದ್ರೆ ಬಂದಿದೆ ಅಂತ, ಆಜು ಬಾಜು ನಾನು ಹಾಕಿರೋದೆ ಬಂದಿದೆ ಅಂತ ಹಾಕಿ. ಎಂಟು ಎಂಟು ನಂಬರ್ ಹಾಕಿದ್ದೀರಾ? ಬಿಟ್ಬಿಡಿ ಅದು ಆನಂಗಿದೆ ಹಾಕಿ. ನೀವು ಯಾವ್ದಕ್ಕೆ ಹಾಕಿದ್ದೀರಿ ಅಂತ ನಂಬರ್ ನೋಡ್ಕೊರಿ, ಆಮೇಲೆ ಇಲ್ಲಿ ಖಾತ್ರಿ ಪಡಿಸ್ಕೊರಿ. ನಿಲ್ಲಣ ನಿಲ್ಲಣ ಹಾಕಿ ಅಣ್ಣ ಹಾಕಿ ನೋಡಿ, ನೀವು ಮೂರು ನಂಬರ್ ಹಾಕಿದ್ದೀರ, ವಾಯಿ ಅಂತಂದಿದ್ದೆ ನೋಡಿ, ವಾಯಿ ಇದೆ ಸರಿಯಾದ ಸರ್ ಸರ್ ಹಾಕಿ, ಯಾವ್ದಕ್ಕಾದ್ರೂ ಒಂದು ಓಟ್ ಹಾಕಿ. ಯಾವ್ದಕ್ಕೆ ಹಾಕಿದ್ದೀರಾ ಇಲ್ಲಿ ನೋಡಿ, ಒಂಬತ್ತು ನಂಬರ್ ನೋಡು, ಜೈ ಅಂತಿದ್ದೆ ನೋಡಿ. ಸರಿ ಸರಿ ಓಕೆ ಹಾಕಿ ನೋಡಿ, ಐದಕ್ಕಿದೆ ನೋಡಿ, ನಾಲ್ಕು ನಂಬರ್ ಹಾಕಿದ್ದೀರಾ? ಸರಿ ಸರಿ ಓಕೆ ಸರ್ ಓಕೆ. ಹೆಸರ ಚಿತ್ರ ಎಲ್ಲ ಇರ್ತೈತಿ. ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಸರಿ ಅಣ್ಣ, ಓಟ್ ಹಾಕಿ ಓಟ್ ಹಾಕಿ. ಸರಿ ಅಲ್ಫಾಬೆಟಿಕ್ ಇರ್ತಾವ ನಿಲ್ತಾರೆ ಅವ್ರಿಗೆ ಚುನಾವಣಾ ಆಯೋಗ ಯಾವ ಚಿತ್ರ ಕೊಡ್ತೈತಿ ಅದಾದ್ಮೇಲೆ ಪ್ರಕಟ ಆಗ್ತೈತಿ, ಆಮೇಲೆ ಹಾಕ್ಬೇಕು. ಪ್ರಾಕ್ಟೀಸ್ ಇರೋದು ಮಾತ್ರ. ಸರಿ 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 ಸರಿ, ತಾವ್ ಹೇಳಿದ್ದು ನೂರಕ್ಕೆ ನೂರು ಸಾಕು. ಓಕೆ ಸರ್ ಎಸ್ ಸರ್ ಎಸ್ ಸರ್ ಯು ಆರ್ ಯು ಆರ್ ಎಲ್ಲ ಯು ಆರ್ ಓರಿ ಹೋಲ್ಡರ್ ಸರ್. ಹಾಕಿ ಓಟ್ ಹಾಕಿ ಹಾಕಿ, ಬೇಕಾದಕ್ಕೆ ಹಾಕಿ, ಯಾವ್ದು ಹಾಕ್ರಿ ನೆನ್ಪಿಟ್ಕೋರಿ ಅಷ್ಟೇ. ಸರ್ ನೀವು 12 ಹಾಕಿದ್ದೀರಾ? ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಮೆರವಣಿಗೆಯಲ್ಲಿ ಝಳಪಿಸಿದ ತಲ್ವಾರ್. ತಾಳಿಕೋಟೆ ಪಟ್ಟಣದಲ್ಲಿ ಶಿವಾಜಿ ಜಯಂತಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ 392ನೇ ಜಯಂತ್ಯೋತ್ಸವ ಅಂಗವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಶೋಭಾಯಾತ್ರೆ ಜರುಗಿತು. ಭವ್ಯ ಮೆರವಣಿಗೆಗೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಕೆಸರಗಟ್ಟಿಯ ಸೋಮಲಿಂಗ್ ಮಹಾಸ್ವಾಮಿಗಳು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಎಸ್ ಪಾಟೀಲ್ ಚಾಲನೆ ನೀಡಿದ್ರು.
ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಯಂದ್ರ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.